ಇಂತವೆಲ್ಲ ಹೇಳ್ಬಿಡ್ತಾರೆ, ಹೋಗಿ ಆಚೆಗೆ. दोस्ती निलोद बेकिला इष्टोत्वर्गू दोड्ड व्यक्ति अन्नोतर भाषण नीनु शांतक जोते होगी आरामागि मातड्कोंडु बा नंगेनिल्ल होगु स्नेहा भय पटक बच्चिको अंतियावा नंगेन भय इला नीनु मत्ते निन्न मगा मार्तिरो तप्पु अंत कण्णल कण्णिट्टु हेळ्तीनि नानु ईटत्तु निंगे हेळिद अर्थ आगलिल्वेने अर्थ आयतु एल्ल अर्थ आयतु ओक्कळन दिमाग अव्वा स्नेह विषय बंदा सुम्नोदे प्रीति अद्रा कुत बरतो भय न अल तंगे वा अल यप्पा देवरे नानेन हर हाद्रे नीशय गोत इगदे वासी नमस्कार अम्मोरे नमस्कार नमस्कार निम्मिंद साने उपकार आयतु अम्मोरे यारु अंत गोत्तानिल्वल्ल नानु सांता अम्मोरे नम्म यजमान कुडिदु मै हाळु माड्कोंडवने इदे आस्पत्रेनेग अड्मिट माडिवि साल कूड़ा आस्पत्र दुड कटी साने उपकार अम्मोरे नान दुड कोट्ना ऐन हेल्तिया नीनो नीवंद्रे निम कड़ेवर दुड कोट्टवरे अम्मोरे इल्ला इल्ला नीनु तप्प तिळ्कोंडिद्या नावु ई आस्पत्रे नागे यारिगू दुड्डिन सहाय माडिल्ल बर्तीन उसा ईगलाद्रू गोत्तायता ई शांतक्कंगू बंगारम्मन मरळिरबेकेनो नीन हागे यारो माडिद सहायक्के बंगारम्मन हेसरु कट्टिदाळे ईग नोड्तिया अवळ बायल्ले तानेनु सहाय माडिल्ल अंत हेळिबिट्टु होग्ता इद्दाळे अदे अदे नंगु अर्थ आयता इल्ल अर्थ आगुंतु कष्ट बिड़वा समय बंदा निंगे गोत्तागुत्ते बंगारम्म एंतवळु अंत नानु स्वल्प चंद्रण्णन जोते मातड्कोंडु बर्तीनि
ಅಯ್ಯೋ ಯಾಕವ್ವ ಅಣ್ಣನ ಜೊತೆ ಮಾತಾಡಬರ್ದಾ ಬಂದವರು ಏನು ಹೇಳ್ಬಿಟ್ಟುದ್ರು ಅಂತ ವಿಚಾರಿಸ್ಕೊಂಡು ಬರ್ತೀನಿ ಇರು ಮೇಲ್ಗಡೆ ವಾರ್ಡಲ್ಲಿ ಇದಾರೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ನನ್ನಿಂದ ಯಾಕೆ ತೊಂದ್ರೆ ನೋಡಕ್ ಇಲ್ಲಿ ತನಕ ಬಂದು ತೊಂದ್ರೆ ಅಂದ್ರೆ ಏನ್ರಿ ಅರ್ಥ ಬನ್ರಿ ಬನ್ನಿ ಯಾರೇ ಬಂದ್ರು ಅವ್ರನ್ನ ಮನೆಯವ್ರ ತರ ಉಚ್ಚರಿಸ್ಬೇಕು ಅಂತ ಅವ್ವ ಹೇಳ್ತಾಳೆ ಆದ್ರೆ ನಮ್ಮ ಅಕ್ಕ ಒಬ್ರನ್ನ ಒಂದೇ ಒಂದ್ಸಲ ಉಚ್ಚರಿಸಿದ್ಲು ಅಷ್ಟೇ ಆಮೇಲೆ ಅವರೇ ಪದೇ ಪದೇ ಬಂದ್ರು ಬೇಕಂತಾನೆ ಏನು ಮಾತಾಡ್ತಾ ಇರ್ತಾಳೆ ಯಾರ ಬಗ್ಗೆ ಹೇಳ್ತಾ ಇದೀಯ ಸುಮಾ ಒಂದೇ ಒಂದ್ಕಿಂತ ಉಪಚಾರ ಮಾಡಿ ಸುಮ್ಕಾಗಿದ್ದು ಯಾರು ನಾನ್ ಯಾರಿಗೆ ಹೇಳ್ತೀನೋ ಅವ್ರ ಕೇಳಿಸ್ಕೊಳ್ಳಿಲ್ಲ ಅಂದ್ರು ನಮ್ ಮಂಜಕ್ಕಂಗ್ ಮಾತ್ರ ಕಿವಿ ಸಿಕ್ಕಾಪಟ್ಟೆ ಚುರ್ಕಪ್ಪ ಹಂಗೇನಿಲ್ಲ ಸುಮ್ಕೆ ಕೇಳ್ದೆ ಆಟೆಯ ನೀನೇನು ಇಲ್ಲಿ ಪುರ್ಸಿ ಬಾರ್ಲ ಕುಂತ್ಕೋ ಅಕ್ಕ ಅವ್ವ ಎಲ್ಲೋಗೈ ಅವ್ವ ವಸೆ ಆಚೆ ಹೋಗೋಳೆ ನೀನ್ ಬಾ ಕುತ್ಕೋ ಊಟ ಮಾಡ ಅವ್ವ ಎಲ್ಗ ಹೋಗೈತಂತ ನನಗೆ ಗೊತ್ತಾಯ್ತಕ್ಕ ಯಾರೋ ವಿಸಾ ಕುಡ್ದು ಆಸ್ಪತ್ರೆಗೆ ಸೇರ್ಕೊಂಡವ್ರೆ ಅವ್ರನ್ನ ನೋಡಕ್ ಹೋಗೈತೆ ತಾನೆ ಹೇ ನಿಂಗೇಗೋ ಗೊತ್ತಾಯ್ತು ಸಾನಕ ನೀನು ಸೀ ಕಡೆ ಬಾಯ್ಲಿ ಹೇಳು ನಿನ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿರೋ ಗಿರಾಕಿಗಳನ್ನಾಗೆ ಯಾರೋ ಒಬ್ರು ಇಲ್ಲಿ ನಡೆಯೋ ಇಸಿಯನ್ನೆಲ್ಲ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳ್ ತೋರ್ಕಣಕ್ಕ ಕುಡಿಯೋದ್ ಕುಡ್ಬಿಡ್ತಾರೆ ಆದ್ರೆ ಪಾಪ ಅನ್ಭವಿಸ್ಬೇಕಾಗಿರೋದು ಯಾರು ಪಾಪ ಶಾಂತಕ್ಕನ್ನ ನೋಡಿ ಒಂದ್ ವಾರದಿಂದ ನಿದ್ದೆ ಮಾಡದೆ ಓಡಾಡ್ತಿದ್ದಾಳೆ ಎಲ್ಲ ಹಾಳಾದ ಬಾರಿಂದ ಏನ್ ಮಾಡೋದು ನನ್ನ ಹಣೆ ಬರ ಇವನಿಗೆ ಮದುವೆ ದಿವಸದಿಂದನೂ ಪಡ್ಕೊಂತವ್ನಿ ಕುಡಿಬೇಡಯ್ಯ ಕುಡಿಬೇಡಯ್ಯ ಅಂತ ಈ ವಯ್ಯ ಬಾಯಿ ಕಟ್ತಾ ಇದ್ರೆ ಪಾರಿಗ್ ಬೈದು ಏನ್ ಪ್ರಯೋಜನ ನೀನೇ ಹೇಳು ಪುಟ್ಟಕ್ಕ ಯೋನಪ್ಪ ನಿಂಗೆ ಮುತ್ತಯ್ಯ ಗೊತ್ತಾ ಆಗಾಗ ಸಿಕ್ತಿದ್ರು ಸಂದಗೆ ಮಾತಾಡ್ತಿದ್ರವ ನಿಂತವೇನ ಕಾಸ್ ಕೀಸ್ ತಕೊಂಡವನ ಇಲ್ಲ ಇಲ್ಲವ ಶ್ರೀ ನೋಡಿ ಶ್ರೀ
ನಿಮ್ ವಾಯ್ಸ್ ಕೇಳಿಸ್ಕೊಂಡಿದ ತಕ್ಷಣ ಕಣ್ಣು ಬಿಡ್ತಿದ್ದಾರೆ. ನಿಮ್ಗೆ ಇವ್ರು ತುಂಬಾ ಪರಿಚಯ ಇರ್ಬೇಕು ಅನ್ಸತ್ತೆ. ಮುತ್ತಣ್ಣ ಮುತ್ತಣ್ಣ ಬನ್ನಿ ಶ್ರೀ, ನೀವ್ ಮಾತಾಡ್ಸಿ. ಪರವಾಗಿಲ್ಲ, ಬರಪ್ಪ ಬಾ ಮಾತಾಡ್ಸ. ಏನ್ ಹೇಳ್ತಿದ್ಯಾ? ಏನು ಅಚ್ಚೇನಾ? ಮುತ್ತಣ್ಣ ಹೇಳು, ಜಿಗ್ಗುಲ್ ಬಿಳ್ದೆ ನನ್ ತವ ಹೇಳು. ನಾನೇ ಬಂದಿವ್ನಿ ನೀನ್ ನೋಡಕ್ಕಂತ, ಹೇಳು ಮುತ್ತಣ್ಣ. ಬೇಡ ಅಣ್ಣನ. ಏನಾಯ್ತು ಮುತ್ತಣ್ಣ? ಇಲ್ಲ ಇಲ್ಲ ಇಲ್ಲ. ಎಲ್ಲರೂ ಸ್ವಲ್ಪ ಆಚೆ ಹೋಗಿ, ಡಾಕ್ಟರ್ ಬರ್ತಿದ್ದಾರೆ. ನೀವು ಬಂದಿದ್ದಕ್ಕೆ ಇಷ್ಟನ ಮಾತಾಡಕ್ ಪ್ರಯತ್ನ ಪಟ್ರಲ್ಲ, ನೀವು ಬಂದಿದ್ದು ಒಳ್ಳೇದಾಯ್ತು ಶ್ರೀ, ಬನ್ನಿ. ಸರಿ ಅವ, ನಾನು ಚಂದ್ರಣ್ಣ ಏನ ಮಾತಾಡ್ಸ್ಕೊಂಡ್ ಬರ್ತೀನಿ. ಶ್ರೀ ನೀವು ಹೊರಟ್ರಾ? ಇಲ್ಲ ಇಲ್ಲ, ನೀವು ಮೂಸ್ಕೊಂಬನಿ, ನಾನು ಅವನ ಜೊತೆ ಇರ್ತೀನಿ. ಸರಿ. ಕಂಟಿಗೆ ನಿನ್ನ ಒಳಗೆ ಅವನ ನೀನೇನಿಲ್ಲಿ? ಅಮ್ಮವರೇ, ನಾನು ನಮ್ಮ ಶಾಂತವ ಅವಳಲ್ಲ, ನಮ್ಮ ಮೆಸ್ನ ಕೆಲಸ ಮಾಡ್ತಾಳೆ. ಅವಳ ಗಂಡನ ಆಸ್ಪತ್ರೆಗೆ ಸೇರಿಸವ್ರೆ, ನೋಡ್ಕೊಂಡು ಹೋಗಮ್ಮ ಅಂತ ಬಂದೇವು. ಶಾಂತನ? ಓ, ಆಗ್ಲೇ ಬಂದು ನನ್ನ ತವ ಮಾತಾಡಿದ್ಲು. ಅವಳು ನಿಮ್ಮ ಮೆಸ್ನ ಕೆಲಸ ಮಾಡ್ತಾಳ? ನಂಗೇನು ಏಳ್ಳೇ ಇಲ್ವಲ್ಲ. ನಾನು ಅವಳಿಗೇನು ಸಹಾಯನೇ ಮಾಡಿಲ್ವಲ್ಲ ಪುಟ್ಟಕ್ಕ, ನನಗ್ ಬಂದು ಧನ್ಯವಾದ ಹೇಳ್ತಾವಳೆ. ಅದೇ ನಂಗೂ ಅರ್ಥ ಆಗಿಲ್ಲ. ಆದ್ರೆ ನೀವೇ ಆ ದುಡ್ಡು ಕೊಟ್ಟು ಕಳಿಸಿದ್ರಿ ಅಂತ ಅವಳಿಗೆ ಯಾರೋ ಬಂದು ಹೇಳಿದ್ರಂತೆ. ಹೌದಾ? ಅವಳ ಗಂಡ ಏನೋ ನಮ್ ತವ ಸಾಲ ತಕ್ಕಂಡವನಂತೆ. ಅದನ್ನೇನ್ ಈಗ್ಲೇ ಕೊಡೋದ್ ಬೇಡ ಅಂತ ನೀನೆ ಅವಳಿಗೆ ಹೇಳ್ಬಿಡು ಪುಟ್ಟಕ್ಕ. ಪಾಪ ಪುರ್ಸಿ. ಹೌದು ಕಣಕ, ನಂಗೆ ಇಷ್ಟಿನ ಡೌಟ್ ಇತ್ತು, ಆದ್ರೆ ಇವತ್ ಕನ್ಫರ್ಮ್ ಆಗೋಯ್ತು ನೋಡು. ನಮ್ಮ ಮಮ್ಮಿ ಫೋನ್ ಮಾತಾಡ್ತಿದ್ದ ನಾನೇ ಕೇಳಿಸ್ಕೊಂಡಿವ್ನ್ ಕಣಕ.
ಯಾರು ಫೋನ್ ಮಾಡಿದ್ರು ಅಂತ ಎಂಗ್ಲ ತಿಳ್ಕೊಳ್ಳೋದು? ಅದು ಅಸಿ ಕಷ್ಟನೇ ಕಣಕ. ಆದ್ರೆ ಹುಷಾರಾಗಿರಿ ಅಂತ ಯೋಳಕ್ಕೆ ಕಣಕ ನಾ ಈ ತನಕ ಬಂದೆ. ಅದ್ ಯಾರ ಫೋನ್ ನಂಬರ್ ಅಂತ ನೀನ್ ನೋಡಕ್ಕಾಗ್ಲಿಲ್ಲ? ಮೊದ್ಲೇ ಮಮ್ಮಿ ನನ್ನ ಡೌಟ್ ಇನ್ ಫೋನ್ ಮುಟ್ಟಿದ್ರೆ ಅಷ್ಟೇಯಾ. ನನ್ ಗೆಸ್ಸು ಸರಿಯಾಗಿದ್ರೆ ನಾನ್ ಇಲ್ಲಿಗ್ ಬಂದಿರೋ ಇಸ್ಯಾನ ಯಾರಾದ್ರೂ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೇಳ್ತಾರೆ. ನೋಡುಮ್ಮ, ಹೇಳಿದ್ರೆ ಇಲ್ಲಿರೋರೆ ಯಾರೋ ಹೇಳ್ತಾವ್ರೆ ಅಂತ ಅರ್ಥ. ಇವನ್ ಯಾಕೆ ಬಂದವನಿಲ್ಲಿ? ರಾಜಕ್ಕನ್ ಕಣ್ ತಪ್ಪಿಸಿ ಮೆಸ್ಗೆ ಪದೇ ಪದೇ ಬತ್ತವನಲ್ಲ. ನಾವೇನು ಲೆಕ್ಕ ಹಾಕಿದ್ರೆ ಇನ್ನೆಲ್ಲೋ ಸಿಕ್ಕಾಕೋತೀವಿ ಅಂತ ಅನಿಸ್ತೈತೆ. ಹುಸಿ ಹುಷಾರಾಗೆ ಇರಬೇಕು. ಪುಟ್ಟಕ್ಕ, ಹಾಗೆ ಇನ್ನೊಂದು ವಿಷಯ. ನಾನಿಲ್ಲಿಗೆ ಯಾಕೆ ಬಂದಿವ್ನಿ ಗೊತ್ತಾ? ನನ್ನ ಬೀಗಿತಿಯವಳಲ್ಲ ಆ ನಂಜವ್ವ, ಈಸಾ ಕುಡ್ಕೊಂಡು ಬಂದು ಇದೇ ಆಸ್ಪತ್ರೆನಾಗ್ ಬಿದ್ದವಳೆ. ಅಮ್ಮರೆ, ನಾನುವೆ ಆ ನಂಜಮ್ಮನ್ ನೋಡಕ್ಕೆ. ನೀನ್ ಅವಳನ್ನ ನೋಡ್ಬೇಕಾ? ಬೇಡ ಬೇಡ ಪುಟ್ಟಕ್ಕ, ಅಂತ ಅವಳ ನೆರಳು ಸಹ ನಿನ್ ಮ್ಯಾಗ್ ಬೀಳೋದ್ ಬೇಡ. ಸದ್ಯ ನೀವಿಬ್ರು ಒಂದೇ ಊರ್ನವ್ರಾದ್ರೂ ಇಬ್ರಿಗೂ ಪರಿಚಯ ಇಲ್ಲ. ಇಲ್ಲ ಅಂದಿದ್ರೆ ನಿನ್ನ ನಂತವನು ಮಾತಾಡಕ್ ಬಿಡ್ತಿರ್ಲಿಲ್ಲ ಅಂತ ಹೆಂಗ್ಸವಳು. ಈಗ್ಲೂ ಆಟಯ್ಯ, ನಾನ್ ನನ್ ಮಗಳನ್ ಕರ್ಕೊಂಡು ಇಲ್ಲಿಗೆ ಬಂದಿವ್ನಿ. ಅವಳ ಮಗಂಗೆ ಅವ್ವನ್ ಮುಂದೆ ಯೋಳೋ ಧೈರ್ಯ ಇಲ್ಲ ಅಂದ್ಮ್ಯಾಕೆ ನಾನ್ ನನ್ ಮಗಳನ್ನ ಅಲ್ಲಿಗೆ ಹೆಂಗ್ ಕಳಿಸ್ಲಿ ಯೋಳು? ಬಿಡು ಪುಟ್ಟಕ್ಕ, ಅಂತವಳಿಂದ ದೂರ ಇರೋದು ಎಂತವ್ರಿಗಾದ್ರೂ ಒಳ್ಳೇದಯ್ಯ. ಕಾರ್ಕಿ ಕೊಟ್ಬಿಟ್ಟು ಅಣ್ಣಿಂಗ್ ಏನೋ ಕೆಲಸ ಬಂತು ಅರ್ಜೆಂಟ್ ಆಗಿ ಇಲ್ಲಿಂದ ಹೊಂಟರು ಅಂತ ಹೇಳು. ಸರಿ ಪುಟ್ಟಕ್ಕ, ನಾನು ನನ್ನ ಮಗನ ಹುಡಿಕೊಂಡು ಇಲ್ಲಿಗೆ ಬಂದೆ. ಅಲ್ಲೇನಾರ ಅವನ ನೋಡ್ತೀನಿ. ಅಮ್ಮವ್ರೆ, ಅಣ್ಣಂಗೆ ಏನೋ ಕೆಲಸ ಬಂತು ಅಂತ ಹೊಂಟ್ರು, ಕಾರ್ಕಿ ಕೊಟ್ಟವ್ರೆ, ಮನೆ ಡ್ರಾಪ್ ಮಾಡ್ಲ ಅಮ್ಮವ್ರೆ. ನನಗೆ ಹೇಳ್ದೆ ಹೋಗೋ ಅಂತ ಕೆಲಸ ಏನಿತ್ತಂತ ಅವನಿಗೆ? ಸರಿ ಸರಿ, ನಡಿ ಬತ್ತೀನಿ ಪುಟ್ಟಕ್ಕ. ನನ್ ಮಗನ್ಗೆ ಏನ್ ಕಮ್ಮಿ ಆದಾನೆ ಇರೋ ಅಂದಕ್ಕೆ ಚಂದಕ್ಕೆ ವಿಟ್ಟಿಗೆ ಬೇರೆ ಅನ್ಸಿರಕ್ಕಿಲ್ವಾ? ಈಗ್ಲೇ ಯೋಳು ನಿನ್ಗ ವಸ್ತು ಬೇಕಾ? ಅವಳ ಮಗಂಗೆ ಅವನ್ ಮುಂದೆ ಯೋಳೋ ಧೈರ್ಯ ಇಲ್ಲ ಅಂದ್ಮೆ ನಾ ನನ್ ಮಗಳನ್ನ ಅಲ್ಲಿಗೆ ಹೆಂಗ್ ಕಳಿಸ್ಲಿ ಯೋಳು? ಅಮ್ಮ, ತಿನ್ನಕ್ಕೇನಾದ್ರೂ ತಂದು ಕೊಡ್ಲಾ? ಏನು ಬೇಡ ಮಗ. ಅಣ್ಣಯ್ಯ, ಸ್ನೇಹ, ನೀ ಹೇಳ್ದೆ ಬಂಗಾರಮ್ಮನ ಮಗನ ಪೊಲೀಸರಿಗೆ ಇಟ್ಕೊಟ್ಟೆ ಅಂತ? ಹೂ ಅಮ್ಮ, ಯಾಕೆ ಏನಾಯ್ತು? ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಅವಳೇನ್ ಮಾತಾಡೋದು, ಅವನೇ ಇಲ್ಲಿಗೆ ಬಂದಿದ್ದೆ. ಈಗ ಏನ ಈಗ ತಾನೆ ಅವ್ರು ಅವನ ಜೊತೆ ಆಚೆಗೋದ ಅಲ್ಲ ಕಣವ? ಆಟ ಬೇಗ ಅವ್ರನ್ನ ಪೊಲೀಸರು ಬಿಟ್ಬಿಟ್ರ. ಈಗ ಇಲ್ಲಿಗೆ ಬಂದಿದ್ನ ಅಣ್ಣಯ್ಯ? ನಾನೇ ಹೇಳ್ತೀನಲ್ಲ, ಅವನ್ ಈಗ ತಾನೇ ಇಲ್ಲಿಂದ ಹೋದ.